ಗುರು ಶಿಷ್ಯರಿಗೆ ಒಂದೇ ಬಾರಿಗೆ ಅನಾರೋಗ್ಯ ಕಾಡ್ತಾ ಇದೆ. ಕಾಲು ನೋವಿನಿಂದ ಬಳಲ್ತಾ ಇದ್ದಾರೆ ಗುರುಗಳಾಗಿರುವಂತಹ ದೇವೇಗೌಡರು, ಮತ್ತೊಂದ್ ಕಡೆ ಶಿಷ್ಯ ಜ್ವರದಿಂದ ಬಳಲ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಒಂದ್ ಕಡೆ ಗುರು ಮತ್ತೊಂದ್ ಕಡೆ ಶಿಷ್ಯ, ಇಬ್ರು ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಕಾಲು ನೋವಿನಿಂದ ದೇವೇಗೌಡರು ಬಳಲ್ತಾ ಇದ್ರೆ, ಜ್ವರದಿಂದ ಸಿದ್ದರಾಮಯ್ಯನವರು ಬಳಲ್ತಾ ಇದ್ದಾರೆ. ಇಬ್ರಿಗೂ ಕೂಡ ಅನಾರೋಗ್ಯ ಕಾಡ್ತಾ ಇದೆ. ಇಲ್ಲಿ ನಡೆಯಲು ಕೂಡ ಕಷ್ಟಪಡ್ತಾ ಇದ್ದಾರೆ ದೇವೇಗೌಡರು. ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಗುರು ಶಿಷ್ಯರಿಬ್ಬರೂ ಕೂಡ. ಒಂದ್ ಕಡೆ ಸಿದ್ದರಾಮಯ್ಯನವರು ಜ್ವರದಿಂದ ಬಳಲ್ತಾ ಇದ್ರೆ, ಮತ್ತು ಒಂದ್ ಕಡೆ ದೇವೇಗೌಡರು ಕಾಲು ನೋವಿಂದ ಬಳಲ್ತಾ ಇರುವಂತದ್ದು, ನಡೆದಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ ದೇವೇಗೌಡರಿಗೆ. ಸೊ ಹೀಗಾಗಿ ಇಬ್ರೂ ಕೂಡ ರೆಸ್ಟ್ ಮಾಡ್ತಾ ಇದ್ದಾರೆ. ಅದು ಈ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿರುವಂತ ಸಂದರ್ಭದಲ್ಲಿ ಇಬ್ಬರಿಗೂ ಕೂಡ ಅನಾರೋಗ್ಯ ಕಾಡಿರುವಂತದ್ದು ಎರಡೂ ಪಕ್ಷಕ್ಕೂ ಒಂದು ದೊಡ್ಡ ಮಟ್ಟದ ಹೊಡೆತಾನೆ. ಏಕೆಂದ್ರೆ ಇಬ್ರು ಕೂಡ ಸ್ಟಾರ್ ಪ್ರಚಾರಕರು, ಇಬ್ರು ಇರಲೇಬೇಕು. ಇವರಿಬ್ರು ಇದ್ರೇನೆ ಅಲ್ಲಿ ಮತದಾರರನ್ನ ಆಕರ್ಷಣೆ ಮಾಡೋದಕ್ಕೆ, ಮತವನ್ನ ಸೆಳೆಯೋದಕ್ಕೆ ಸಾಧ್ಯ. ಸುಮಲತಾಗೆ ಜೆಡಿಎಸ್ ಬಿಗ್ ಶಾಕ್ ಅನ್ನ ನೀಡಿದೆ, ಹೊಸ ದಾಳವನ್ನ ಉರುಳಿಸಿದೆ ಜೆಡಿಎಸ್. ಸಾರಾ ಮಹೇಶ್ ಚಲುವರಾಯಸ್ವಾಮಿ ಅವರು ಭೇಟಿಯಾಗಿದ್ದಾರೆ. ಸುಮಲತಾ ಅವರಿಗೆ ಜೆಡಿಎಸ್ ಬಿಗ್ ಶಾಕ್ ಅನ್ನ ನೀಡ್ತಾ ಇರುವಂತದ್ದು, ಏಕೆಂದ್ರೆ ಚಲುವರಾಯಸ್ವಾಮಿ ಅವರು ಪರೋಕ್ಷವಾಗಿ ಸುಮಲತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಈಗ ಸಾರಾ ಮಹೇಶ್ ಚಲುವರಾಯಸ್ವಾಮಿ ಅವರಿಬ್ರು ಕೂಡ ಭೇಟಿಯಾಗಿದ್ದಾರೆ. ಇಲ್ಲಿ ಚಲುವರಾಯಸ್ವಾಮಿ ಮನೆಗೆ ಹೋಗಿದ್ದಾರೆ ಸಾರಾ ಮಹೇಶ್, ಜೆಡಿಎಸ್ ನ ಶಾಸಕ ಕಂ ಸಚಿವ. ಮೈಸೂರಿನ ಚಲುವರಾಯಸ್ವಾಮಿ ಮನೆಗೆ ಭೇಟಿಯನ್ನ ನೀಡಿದ್ದಾರೆ. ನಿಖಿಲ್ ಪರ ಪ್ರಚಾರಕ್ಕೆ ಬರುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಸಾರಾ ಮಹೇಶ್ ಅವರು. ಅವರು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಒಂದು ಕ್ಷೇತ್ರ ಅವರದನ್ನು. ಮನವಿಗೆ ಚಲುವರಾಯಸ್ವಾಮಿ ಸಕಾರಾತ್ಮಕ ಸ್ಪಂದನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯದಲ್ಲೇ ಸಿಎಂ ಕುಮಾರಸ್ವಾಮಿ ಅವರನ್ನ ಕುಮಾರಸ್ವಾಮಿ ಅವರು ಕೂಡ ಭೇಟಿಯನ್ನ ನೀಡಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ರೆಬಲ್ ನಾಯಕರಿಂದ ಸಿಎಂ ಭೇಟಿಯಾಗುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಸಿಎಂ ಭೇಟಿಯಾಗಲಿದ್ದಾರಂತೆ ಚಲುವರಾಯಸ್ವಾಮಿ. ಈಗ ಆಲ್ರೆಡಿ ರೆಬಲ್ ಆಗಿ ಜೆಡಿಎಸ್ ನಲ್ಲಿ ಇದ್ದುಕೊಂಡು ನಂತರ ಕಾಂಗ್ರೆಸ್ಗೆ ಬಂದಂತವರು ರಮೇಶ್ ಬಂಡಿಸಿದ್ದೇಗೌಡರಿಂದಲೂ ಕೂಡ ಸಿಎಂ ಭೇಟಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಹೀಗಾಗಿ ಮಾಗಡಿ ಬಾಲಕೃಷ್ಣ, ಕೆಆರ್ ಪೇಟೆ ಚಂದ್ರಶೇಖರ್ ಅವರು ಕೂಡ ಸಾಥನ್ನ ನೀಡುವಂತಹ ಸಾಧ್ಯತೆ ಇದೆ. ಸಿಎಂ ಭೇಟಿ ಆಗ್ತಾರಾ ಚಲುವರಾಯಸ್ವಾಮಿ ಅವರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇವರ ಜೊತೆಗೆ ಮಾಜಿ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರಿಂದಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿನ್ನೆ ಅಷ್ಟೇ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮಾಗಡಿ ಬಾಲಕೃಷ್ಣ ಅವರು ಬಂದಿದ್ರು. ಇನ್ನು ಬದಲಾಗುತ್ತಾ ಮಂಡ್ಯ ಚುನಾವಣಾ ರಾಜಕೀಯ ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗಬೇಕಾಗಿದೆ. ಟ್ರಬಲ್ ಶೂಟರ್ ಆಗ್ತಾ ಇದ್ದಾರೆ ಸಚಿವ ಸಾರಾ ಮಹೇಶ್ ಅವರು. ಯಾಕೆಂದ್ರೆ ಟ್ರಬಲ್ ಶೂಟರ್ ಆಗಿದ್ರು ಡಿಕೆ ಶಿವಕುಮಾರ್ ಅವರು. ಅವರು ಎರಡು ಬಾರಿ ಸಭೆಯನ್ನ ನಡೆಸಿ ಮನವೊಲಿಸುವಲ್ಲಿ ವಿಫಲರಾಗಿದ್ರು. ಕುತೂಹಲವನ್ನ ಮೂಡಿಸಿದೆ ಕ್ಷಿಪ್ರ ರಾಜಕೀಯ ಬದಲಾವಣೆ. ಇಲ್ಲಿ ಚಲುವರಾಯಸ್ವಾಮಿ ಅವರು ಜೆಡಿಎಸ್ ನಾಯಕರನ್ನ ಒಪ್ಕೊಂಡು ಅಪ್ಕೊಂಡ್ರೆ ಸುಮಲತಾ ಅಂಬರೀಶ್ ಅವರಿಗೆ ಒಂದು ದೊಡ್ಡ ಹಿನ್ನಡೆ ಆದಂತೆ. ಯಾಕೆಂದ್ರೆ ಪರೋಕ್ಷವಾಗಿ ಚಲುವರಾಯಸ್ವಾಮಿ ಆಗಿರ್ಬೋದು, ರಮೇಶ್ ಬಂಡಿಸಿದ್ದೇಗೌಡ ಆಗಿರ್ಬೋದು, ಇವರೆಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಪರೋಕ್ಷವಾಗಿ ಅಂತ ಹೇಳಲಾಗ್ತಾ ಇತ್ತು ನರೇಂದ್ರ ಸ್ವಾಮಿ ಅವರು ಸೇರಿ. ಆದ್ರೆ ಈಗ ಸಾರಾ ಮಹೇಶ್ ಅವರು ಚಲುವರಾಯಸ್ವಾಮಿ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಿದ್ದಾರೆ. ನಾವು ಹೋಗಿರ್ತಕ್ಕಂಥದ್ದು ಎರಡು ಪಕ್ಷಗಳ ಅಭ್ಯರ್ಥಿಯಾಗಿರೋದ್ರಿಂದ, ಚಲುವರಾಯಸ್ವಾಮಿ ಅವರು ಸಹ ಒಂದು ಪಕ್ಷದ ಮುಖಂಡರಾಗಿರೋದ್ರಿಂದ ನೀವು ಬಂದು ಸಹಕಾರವನ್ನು ನಿಖಿಲ್ರವ್ರಿಗೆ ಈಗಾಗಲೇ ಪರೋಕ್ಷವಾಗಿ ಕೊಡ್ತಾ ಇದ್ದೀರಿ. ಪ್ರತ್ಯಕ್ಷವಾಗೂ ಸಹ ಖಂಡಿತವಾಗಿ ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗ ಅವರು ಸಹ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ನಾವು ಹೋಗಿರ್ತಕ್ಕಂಥದ್ದು ಎರಡು ಪಕ್ಷಗಳ ಅಭ್ಯರ್ಥಿಯಾಗಿರೋದ್ರಿಂದ, ಚಲುವರಾಯಸ್ವಾಮಿ ಅವರು ಸಹ ಒಂದು ಪಕ್ಷದ ಮುಖಂಡರಾಗಿರೋದ್ರಿಂದ ನೀವು ಬಂದು ಸಹಕಾರವನ್ನು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ಎಸ್ ಪುಟ್ಟಪ್ಪ, ಡೆಡ್ ಹಾರ್ಸ್ ಅಂತೆಲ್ಲ ಬೈದಿದ್ರು ಚಲುವರಾಯಸ್ವಾಮಿಗೆ. ಇನ್ನು ಮತ್ತೊಂದ್ ಕಡೆ ನಮ್ಮ ಪಕ್ಷದ ಕಾರ್ಯಕರ್ತರೇ ಸಾಕು ಅಂತ ಹೇಳ್ತಾ ಇದ್ರು. ಮತ್ತೆ ಕೊನೆಗೂ ಚಲುವರಾಯಸ್ವಾಮಿ ಅವರ ಮನೆಗೆ ಹೋಗಿದ್ದಾರೆ, ಏನಾಯ್ತು? ಎಸ್ ಪ್ರಸುರಾಜ್, ನಿಜಕ್ಕೂ ಮಂಡ್ಯ ರಾಜಕೀಯದಲ್ಲಿ ದಿನೇ ದಿನೇ ಒಂದೊಂದು ತಿರುವುಗಳು ಮತ್ತು ಒಂದೊಂದು ಬದಲಾವಣೆಗಳು ಆಗ್ತಾ ಇದೆ. ಇವತ್ತು ಅದಕ್ಕೆ ಪೂರಕವಾದಂತ ಒಂದು ಬೆಳವಣಿಗೆ ಮೈಸೂರಿನಲ್ಲಿ ನಡೆದಿದೆ. ಮಂಡ್ಯದ ಪ್ರಮುಖ ನಾಯಕರಲ್ಲಿ ಒಬ್ಬರಾದಂತ ಕಾಂಗ್ರೆಸ್ ಲೀಡರ್ ಆಗಿರುವಂತ ಚಲುವರಾಯಸ್ವಾಮಿ ಅವರನ್ನ ಏನು ಜೆಡಿಎಸ್ ನ ಸಚಿವರಾಗಿರುವಂತ ಸಾರಾ ಮಹೇಶ್ ಅವರು ಇವತ್ತು ಭೇಟಿಯನ್ನ ಮಾಡಿ ಅವರ ಜೊತೆ ಗೌಪ್ಯವಾದಂತ ಒಂದು ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಯಾಕಾಗಿ ಈ ಮಾತುಕತೆ ನಡೀತು ಅಂದ್ರೆ, ಏನು ಮಂಡ್ಯದಲ್ಲಿರುವಂತ ರೆಬಲ್ ನಾಯಕರು ಅಂದ್ರೆ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಜಂಪ್ ಆಗಿದ್ದಂತ
ರೆಬಲ್ ನಾಯಕರು ಸುಮಲತಾ ಪರವಾಗಿ ಕೆಲಸವನ್ನ ಮಾಡ್ತಿದ್ದಾರೆ, ಅವರ ಗೆಲುವಿಗೆ ಸಹಕಾರವನ್ನ ನೀಡ್ತಿದ್ದಾರೆ, ಪರೋಕ್ಷವಾಗಿ ಸುಮಲತಾ ಅವರ ಬೆನ್ನಲ್ಲಿ ನಿಂತಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿತ್ತು. ಜೊತೆಗೆ ಒಂದು ಆಡಿಯೋ ಸಹ ವೈರಲ್ ಆಗಿತ್ತು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಚಿವರಾದಂತಹ ಸಾರಾ ಮಹೇಶ್ ಅವರು ಟ್ರಬಲ್ ಶೂಟರ್ ಆಗಿ ಸಿಎಂ ಅವರ ಮಧ್ಯವರ್ತಿಯಾಗಿ ಒಂದು ಹಂತದಲ್ಲಿ ಅವರ ಜೊತೆ ಸಂಧಾನ ಮಾತುಕತೆಗೆ ಮುಂದಾಗಿದ್ದಾರೆ. ಮೈಸೂರಿನ ಚೆಲುವರಾಯಸ್ವಾಮಿ ನಿವಾಸದಲ್ಲಿ ಬೆಳ್ಳಂ ಬೆಳಗ್ಗೆ ಅವರು ಭೇಟಿಯನ್ನು ನೀಡಿ ಸುಮಾರು 1 ಗಂಟೆಗಳ ಕಾಲ ಗೌಪ್ಯವಾದಂತಹ ಒಂದು ಮಾತುಕತೆ ನಡೆಸಿದ್ರು. ಈ ಮಾತುಕತೆಯ ವೇಳೆಯಲ್ಲಿ ಒಂದು ಫೋಟೋವನ್ನು ಸಹ ತೆಗೆ ಓಕೆ ಓಕೆ ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.